ಹಾಯ್ ಎಲ್ಲರಿಗೂ ನಮಸ್ಕಾರ, ಕೆಎಫ್ಎ ಡಾಕ್ಸ್ಗೆ ಸ್ವಾಗತ. ನಾನು ಅರುಣ್. ಇನ್ ಕೇಸ್ ಕೆಎಫ್ಎ ಡಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈರಾ ನರಸಿಂಹ ರೆಡ್ಡಿ ತೆಲುಗುನ ಒಂದು ದೊಡ್ಡ ಮೂವಿ ಬರ್ತಾ ಇದೆ, ಇನ್ನೇನು ರಿಲೀಸ್ ಆಗುತ್ತೆ. ಬಟ್ ನಾನು ಯಾಕಪ್ಪ ಮಾತಾಡ್ತಿದ್ದೀನಿ ಕೆಎಫ್ಎ ಡಾಕ್ಸ್ ಚಾನಲ್ ಅಲ್ಲಿ ಅಂತ ನಿಮ್ಗೆಲ್ಲರಿಗೂ ಅನ್ಸಿರ್ಬೋದು. ರೀಸನ್ ಒಂದೇ, ಸೈರಾ ನರಸಿಂಹ ರೆಡ್ಡಿ ಟೀಸರ್ ಇವತ್ತು ಕನ್ನಡದಲ್ಲಿ ರಿಲೀಸ್ ಆಗಿದೆ. ತುಂಬಾ ಖುಷಿ ಕೊಡೋ ವಿಚಾರ. ರೀಸೆಂಟ್ಲಿ ದೊಡ್ಡ ದೊಡ್ಡ ಮೂವೀಸ್ ಎಲ್ಲ ಕನ್ನಡಾಗಿ ಡಬ್ ಆಗಿ ರಿಲೀಸ್ ಆಗ್ತಿರೋದು ತುಂಬಾನೇ ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ. ಸೊ ಇವತ್ತು ನಾನು ಟೀಸರ್ ನೋಡಿದೆ, ಎರಡು ಮುಕ್ಕಾಲಷ್ಟೊತ್ತಿಗೆ, ಮಧ್ಯಾಹ್ನ ಎರಡು ಮುಕ್ಕಾಲಷ್ಟೊತ್ತಿಗೆ ಟೀಸರ್ ರಿಲೀಸ್ ಮಾಡಿದ್ರು. ನೋಡಿದೆ, ತುಂಬಾನೇ ಇಷ್ಟ ಆಯ್ತು ನನಗೆ. ಫಸ್ಟ್ ಇಂಪ್ರೆಷನ್ ಇಸ್ ರಿಯಲಿ ಗುಡ್. ತುಂಬಾನೇ ಎಫರ್ಟ್ಸ್ ಹಾಕಿದ್ದಾರೆ ಸಿನಿಮಾಗೆ. ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಶೂಟ್ ಮಾಡಿದ್ದಾರೆ ಅಂತ ನಾನು ಓದಿದ್ದೆ ಅದ್ರ ಬಗ್ಗೆ. ಸೊ ಕಾಸ್ಟ್ಯೂಮ್ಸ್ ಇಸ್ ವೆರಿ ನೈಸ್. ಗೊತ್ತು ಆ ಕೂದಲೆಲ್ಲ ಒರಿಜಿನಲ್ ಅಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಬಟ್ ನೀವು ಟೀಸರ್ ಅಲ್ಲಿ ನೋಡುವಾಗ ಇಟ್ ಡಸಂಟ್ ಲುಕ್ ಲೈಕ್ ಎ ವಿಗ್. ಸೊ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಂಡ್ ಸೆಟ್ಸ್ ತುಂಬಾನೇ ಖರ್ಚು ಮಾಡಿ ಒಂದು ಗ್ರ್ಯಾಂಡ್, ಒಂದಷ್ಟು ಗ್ರ್ಯಾಂಡ್ ಸೆಟ್ಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ವಾರ್ ಸೀಕ್ವೆನ್ಸಸ್ ತೋರಿಸಿದ್ದು ನನಗೆ ತುಂಬಾ ಇಷ್ಟ ಆಯ್ತು ಟೀಸರ್ ಅಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದ್ರೆ, ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಒಂದೊಂದು ಆಕ್ಟರ್ ನ ಪಿಕ್ ಮಾಡಿ ಅವ್ರಿಗೆ ಈ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ತುಂಬಾ ಖುಷಿ ಕೊಡೋ ವಿಚಾರ ಇದು. ಯಾಕೆಂದ್ರೆ ಯೂಶಲಿ ಈ ತರ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾಗ ಎಲ್ಲಾ ಆಡಿಯನ್ಸ್ಗೂ ರೀಚ್ ಆಗ್ಬೇಕದು. ಯಾಕಂದ್ರೆ ಯು ಆರ್ ಟೆಲಿಂಗ್ ಎ ಕಾಮನ್ ಸ್ಟೋರಿ, ಎ ರಿಯಲ್ ಸ್ಟೋರಿ ಟು ದಿ ಎಂಟೈರ್ ಆಡಿಯನ್ಸ್ ಆಫ್ ದಿ ಕಂಟ್ರಿ. ಸೊ ಈ ತರ ಇರುವಾಗ ಬರೀ ಒಂದ್ ಇಂಡಸ್ಟ್ರಿಯಿಂದ ಮಾತ್ರ ಸ್ಟಾರ್ಸ್ ನ ತಗೊಂಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ರೀಚ್ ಆಗಲ್ಲ. ಸೊ ದೇವ್ ಡನ್ ದಿ ರೈಟ್ ಥಿಂಗ್ ಹಿಯರ್. ಕನ್ನಡದಿಂದ ಸುದೀಪ್ ಪ್ಯಾಕ್ ಮಾಡ್ತಾ ಇದಾರೆ, ಆಮೇಲೆ ತಮಿಳಿಂದ ವಿಜಯ್ ಸೇತುಪತಿ ಅವರಿದ್ದಾರೆ, ಆಮೇಲೆ ಹಿಂದಿಲಿ ಅಮಿತಾಬ್ ಬಚ್ಚನ್ ಇದ್ದಾರೆ. ಸೊ ಈ ತರ ದೊಡ್ಡ ದೊಡ್ಡ ಸ್ಟಾರ್ಸ್ ಇದಾರೆ ಸಿನಿಮಾದಲ್ಲಿ. ಡೆಫಿನೆಟ್ಲಿ ಆಲ್ ಓವರ್ ದಿ ಕಂಟ್ರಿ ಒಳ್ಳೆ ರೀಚ್ ಸಿಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಡಬ್ಬಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ, ಕನ್ನಡ ಡಬ್ಬಿಂಗ್ ಬಗ್ಗೆ ನಂಗೆ ತುಂಬಾ ಇಷ್ಟ ಆಯ್ತು. ಸ್ವಚ್ಛವಾಗಿ ಕ್ಲಿಯರ್ ಆಗಿ ಕನ್ನಡ ಮಾತಾಡಿದ್ದಾರೆ ಡಬ್ಬಿಂಗ್ ಅಲ್ಲಿ, ನಂಗೆ ರಿಯಲಿ ಲೈಕ್ ಇಟ್. ಸೊ ಓವರ್ ಆಲ್ ತುಂಬಾ ಒಳ್ಳೆ ಟೀಸರ್. ಬಾಹುಬಲಿ ಅಷ್ಟು ದೊಡ್ಡ ರೇಂಜ್ ಅಲ್ಲಿ ಬಂದಿಲ್ಲ ಅಂದ್ರೂ ಸಿನಿಮಾ ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಅಟೆಂಪ್ಟ್. ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಸೊ ಲೆಟ್ಸ್ ವೇಟ್ ಅಂಟಿಲ್ ಅಕ್ಟೋಬರ್ 2nd, ನಾವೆಲ್ಲ ನೋಡೋಣ. ಬಟ್ ಒಂದು ವಿಷಯ ನೀವು ನಾಪ ಇಟ್ಕೊಂಡ್ಬೇಕಾಗಿರೋದು ಏನಪ್ಪ ಅಂದ್ರೆ, ಸಿನಿಮಾ ರಿಲೀಸ್ ಆಗತ್ತೆ, ದಯವಿಟ್ಟು ಕನ್ನಡ ವರ್ಷನ್ ನೋಡಿ, ತೆಲುಗು ವರ್ಷನ್ ತಮಿಳು ವರ್ಷನ್ ಗೆ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವಿರೋದು ಕರ್ನಾಟಕದಲ್ಲಿ. ನಾನು ಈ ರಿವ್ಯೂ ಮಾಡ್ತಾರೋ ಉದ್ದೇಶನೋ ಒಂದೇ, ನೀವು ಸಿನಿಮಾ ನೋಡ್ಬೇಕಂದ್ರೆ ಕನ್ನಡದಲ್ಲೇ ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಐ ವಿಲ್ ಮೀಟ್ ಯು ಅಗೇನ್. ದಯವಿಟ್ಟು ಕೆಎಫ್ಎ ಟಾಕ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.